ದೇವೇಗೌಡರ ಕುಟುಂಬ ಏನೋ ಹೇಳ್ತಾರೆ ಎಂಥದ್ದು ಅದೋ ಒಂದಿದೆ. ಇದನ್ನು ದೇವರಾಜೇಗೌಡರು ಶಿವರಾಮೇಗೌಡರು ಇದರಲ್ಲಿ ಅವರ ಕುಟುಂಬವನ್ನು ಬಲಿಯಾಕುವುದಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಬಲಿ ಹಾಕಲಿಕ್ಕೆ ದೇವೇಗೌಡರ ಕುಟುಂಬನ, ಇದು ಆ ಅಮಾಯಕ ಹೆಣ್ಣು ಮಕ್ಕಳನ್ನ ಕ್ಯಾಸೆಟ್ ಬಿಟ್ಟು ಶಿವಕುಮಾರ್ ಅವರೇ ನಿದ್ದೆ ಬರುತ್ತಾ ನಿಮಗೆ ರಾತ್ರಿ ಮನೆಯಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ಎಷ್ಟು ಲಘುವಾಗಿ ಮಾತಾಡ್ಕೊಂಡು ಬಂದಿರಿ ಕಳೆದ ಒಂದೇ ದಿವಸದಲ್ಲಿ. ಕುಮಾರಸ್ವಾಮಿನೇ ಪೆಟ್ರೆ ಕೊಟ್ಬಿಟ್ಟಂತೆ ಅವ್ರ ಮಗನ ಬೆಳೆಸೋಕ್ಕೆ. ದಯವಿಟ್ಟು ಈ ಸರ್ಕಾರಕ್ಕೆ ಹೇಳ್ತೇನೆ, ನಾನು ಇನ್ನೂ ಒಂದು ಮಾತು ನಮ್ಮ ತಂದೆಯವ್ರಿಗೆ ಮನವಿ ಮಾಡಿ ಅಂತ ಹೇಳಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ. ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ, ಯಾಕೆ ಹೆದರಬೇಕು? ತಪ್ಪು ಮಾಡಿದರೆ ಈ ನೆಲದ ಕಾನೂನಲ್ಲಿ ಯಾರೇ ಆಗಲಿ, ಯಾರು ದೊಡ್ಡವರಲ್ಲ, ಪಾಪ ದುಡ್ಡಿನವರು ಏನಾದರೂ ಮಾಡ್ಕೋತಾರೆ. ಅದು ನನಗೆ ಅನುಭವ ಇದೆ ಏನೇನು ನಡೆದಿದೆ ಅಂತೇಳಿ ಈ ರಾಜ್ಯದಲ್ಲಿ. ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರತಕ್ಕಂಥವ್ರು, ಅವರು ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಕೂತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇವೆ. ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ, ಅವರ ಆಶೀರ್ವಾದದಿಂದ ನಾವಿಲ್ಲಿ ಇವರಿಗೆ ಬೆಳೆದಿದ್ದೇವೆ. ಎಷ್ಟು ದಿನ ಇವತ್ತು ಹೊರಗೆ ಇರಬೇಕು? ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ, ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ. ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆಯಾ? ನನ್ನ ತಂದೆಯವ್ರಿಗೆ ಹೇಳಿ ನಾನು ಮನವಿ ಮಾಡಬೇಕು ಅಂತ ಇದ್ದೆ. ನಾನಿವತ್ತು ತಡಿಲಾರದೆ ಇವತ್ತು ನಾನೇ ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೆ ನಮ್ಮ ತಂದೆಯವ್ರ ಪರವಾಗಿ. ಅವ್ರು ಏನು ಅವ್ರ ಎಂಟೈರ್ ರಾಜಕೀಯದ ಬದುಕನ್ನು ಅವನು ಬೆಳಿಬೇಕು ಅಂತೇಳಿ ದಾರಿ ಎರೆದಿದ್ದಾರೆ. ಅವ್ರಿಗೆ ಗೌರವ ತರಬೇಕು ಅನ್ನೋದಿದ್ದರೆ ಎಲ್ಲಿದ್ದರು ಮುಂದಿನ 24 ಗಂಟೆಲೋ 48 ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತು ಮುಖಾಂತರ ನಾನು ಮನವಿ ಮಾಡ್ತೇನೆ.